ಶೇಷಣ್ಣ, ನೀವು ಒಡೆಯರ್ ಜೊತೆ ಚಂದ್ರದ್ರೋಣ ಪರ್ವತದವರೆಗೂ ಹೋಗಿ ಬರ್ಬೇಕಾಗಿತ್ತು. ಬೆಳಿಗ್ಗೆ ಹೊರಟವ್ರು, ಮುಸ್ಸಂಜೆ ಆದ್ರೂ ಬಂದಿಲ್ವಲ್ಲ. ನಾನು ಹೇಳುವಷ್ಟು ಹೇಳಿದೆ, ನೀವಿಬ್ರು ಮನೆ ಕಡೆ ನೋಡ್ಕೊಳ್ಳಿ, ನನ್ನ ಚಿಂತೆ ಬಿಟ್ಟು ಬಿಡಿ ಅಂತ ಹಠ ಮಾಡಿ ನನ್ನನ್ನು ಕಳಿಸ್ಬಿಟ್ರು. ಶೇಷಣ್ಣ, ನಾನು ಈ ಮನೆಯಲ್ಲೇ ಹುಟ್ಟು ಬೆಳೆದಳು, ಒಡೆಯರ ನನ್ನ ದೇವ್ರು. ಆ ನನ್ನ ದೇವ್ರಿಗೆ ಏನೂ ಆಗ್ದಿರ್ಲಿ ಅಂತ ನಾನು ಪ್ರತಿದಿನ ಆ ದೇವ್ರಲ್ಲಿ ಕೇಳ್ಕೊತೀನಿ. ಹಾಗೇನಾದ್ರೂ ಆಗೋದಿದ್ರೆ ಅದ್ ನನಗೆ ಆಗ್ಲಿ. ತೇಜಸ್, ಆಟ ಸಾಕು, ನಿಮ್ಮಪ್ಪ ಬರೋ ಹೊತ್ತಾಯ್ತು, ಕೈಕಾಲು ಮುಖ ತೊಳೆದು ತಯಾರಾಗು. ನಮ್ಮಪ್ಪ ಬರೋದಕ್ಕೆ ನಾನ್ ಯಾಕೆ ತಯಾರಾಗ್ಬೇಕು? ಡೋಲ್ಬಡಿಯವ್ರಿಗೆ ಹೇಳು, ಬಾಜಾ ಭಜಂತ್ರಿಗೆ ಹೇಳು, ತುತ್ತೂರಿ ಊದವ್ರಿಗೆ ಹೇಳು. ಅಯ್ಯ ಪುಟ್ಟಿ, ಊರ ಆಚೆ ಇಷ್ಟು ದೂರ ಯಾಕೆ ಬಂದಿದಿ? ಯಾರ ಜೋಡಿ ಬಂದಿ? ನೀ ಎಲ್ಲಿಂದ ಬರ್ಲಿಕ್ಕತ್ತಿದಿ? ಶ್ರಾವಣ ದೇವ ಉತ್ಸವದಿಂದ ಬರ್ತಾರೆ. ಶ್ರಾವಣ ದೇವನ ಉತ್ಸವಕ್ಕೆ ಹೋಗುವಷ್ಟು ನೀನ್ ತಯಾರಾಗಿಬಿಟ್ಟಿಯ? ನಿನ್ನ ಹತ್ರ ಯಾವ್ದಾದ್ರೂ ವಿಶೇಷ ಶಕ್ತಿ ಬಂದದೇನು? ಯಾ ಶಕ್ತಿನೂ ಬಂದಿಲ್ಲ ತಂಬ್ಲಪ್ಪನ. ಇದು ಚಂದ್ರದ್ರೋಣ ಪರ್ವತಕ್ಕೆ ಹೋಗುವ ಹಾದಿ, ಇಲ್ಲಿ ಯಾವ ನಿರ್ಮಾಣವರು ಇರುವುದಿಲ್ಲ. ನೀವು ಒಬ್ಬಾಕಿ ಇಲ್ಲಿ ಹೆಂಗ ಬಂದಿ? ನಿನ್ ಜೋಡಿ ಯಾರ್ಯಾರು ಬಂದ್ರೇನು? ನಾನು ಆತ್ಮದೇವನಿಂದ ಬಂದೆ. ಇವತ್ತು ಆತ್ಮದೇವನಿಗೆ ಕಥೆ ಕಳಿಸ್ತೀನಿ. ನಾನು 12 ವರ್ಷಗಳಿಂದ ಸಾವರ್ಣ ದೇವ ಹೊರ ಬರಲಿ ಅಂತ ಕಾಯ್ಲಿಕತ್ತಿದ್ದೆ. ಉತ್ಸವಕ್ಕೆ ಹೋಗ್ಬೇಕು ಅಂದ್ರೆ ಸ್ವರ್ಣಪರ್ಣ ನನ್ನ ಕಟ್ಟಾಕ್ಬಿಟ್ಟಿದ್ಲು. ಇಷ್ಟು ವರ್ಷಗಳು ಇರ್ಲಾರ್ದ ತೊಂದ್ರೆ ಈ ಕಾಣಿಸ್ಲಿಕ್ಕತ್ತಾವ. ಯಾವ ಕರ್ಮಕ್ಕೋ ಏನೋ. ಶ್ರಾವಣದೇವ ಬಿದಗಡೆ ಶ್ರಮೆ ಬಂತಲ್ಲ, ಅದಕ್ಕೆ ಹಿಂಗಾಗ್ತಿದೆ. ನಿನ್ ಬಾಯಿಂದ್ರು ಈ ಮಾತು ಬಂದ್ಬಿಡ್ತಾ ಪುಟ್ಟಿ. ನಾನು ನಿನ್ನನ್ನ ಈ ಉದ್ದೇಶಕ್ಕಾಗಿ ಭೂಮಿ ಕರೆಸ್ಕೊಂಡಿದ್ದು, ನನ್ನ ಉದ್ದೇಶ ಈಗ ಸಾರ್ಥಕವಾಗಿಬಿಡ್ತು. ಹೋಗೋಣ. ಏನು, ಚಂದ್ರದ್ರೋಣ ಪರ್ವತಕ್ಕ? ಸೂರ್ಯ ದೇವಾಲಯಕ್ಕ? ಅಲ್ಲಿಗೆ ನೀನ್ ಬರುದಾ? ಅಸಾಧ್ಯ. ಅಲ್ಲಿ ಸೂರ್ಯ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಸರಿಯಾದ ರಸ್ತೆ ಇಲ್ಲ, ಕಳೆದಾದ ಬೆಟ್ಟದ. ಅಷ್ಟು ದೂರ ನಡೀಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ನಾ ಈಗ ಅಲ್ಲಿಗೆ ಹೋಗ್ಲಿಕ್ಕತ್ತೇನಿ. ದಯವಿಟ್ಟು ನೀನು ವಾಪಸ್ ಮನೆಗೆ ಹೋಗ್ಕಂದ? ಇಲ್ಲ, ನಾನು ಬರ್ತೀನಿ. ಬೇಡಮ್ಮ, ನಿನಗೆ ಅಷ್ಟು ದೂರ ನಡೀಲಿಕ್ಕೆ ಆಗುದಿಲ್ಲ, ಸಾಕಷ್ಟು ಅಡೆತಡೆಗಳಿರ್ತಾವಲ್ಲ. ಇನ್ನು ಅಷ್ಟೊಂದು ಶಕ್ತಿ ಬಂದಿಲ್ಲ ಪುಟ್ಟಿ. ಇಲ್ಲ, ನನ್ಗೀಗ ಶಕ್ತಿ ಬಂದಿದೆ. ಏನಾಯ್ತು ಗೊತ್ತಾ? ಏನು, ದೇವಸ್ಥಾನದೊಳಗ ಶಂಕರ್ ಜೋಶನ್ ಜೋಡಿ ಇಷ್ಟೊಂದು ಕಥೆ ನಡೀತಾ? ಆತು, ದೇವ್ರೆ, ಸಾವರ್ಣ ದೇವ ನನ್ನವನು ಅಂತ ಗೊತ್ತಾದ ಮೇಲೆ ನಾನು ನನ್ನ ಸಾವರ್ಣ ದೇವನನ್ನ ನನ್ನ ಲೋಕಕ್ಕೆ ವಾಪಸ್ ಕಳಿಸ್ಬೇಕು. ಆದರೆ ದುರದೃಷ್ಟವಶಾತ್ ನಾನು ಮಾನವ ಶರೀರ ಹೊಂದಿದ್ದೀನಿ. ಈಗ ಸಾವಿರದ ದೇವ 1200 ವರ್ಷಗಳಿಂದ ವಾಸ ಮಾಡ್ತಿರೋ ಈ ಮನೆಯಲ್ಲಿ ನಾವು ಸಿಕ್ಕಿದ ಮೇಲೆ ಬಂದು ವಾಸ ಮಾಡ್ತಾ ಇದ್ದಾನೆಂದ್ರೆ ಇದು ನನ್ನ ದುರದೃಷ್ಟನು, ನಮ್ಮಗಳ ದುರದೃಷ್ಟನು, ಸಾವಿರ ದೇವನ ದುರದೃಷ್ಟವು. ದುರ್ಗೆ ಸೊಪ್ಪು, ಇದು ಏನಾದ್ರೂ ಮೈಗೆ ತಾಕಿದ್ರೆ ಕತೆ ಮುಗೀತು. ಅದೆಲ್ಲ ಗೊತ್ತಿದೆ, ನಾನು ಎಲೆ ಮುಟ್ಟಿದೆ ಕಾಂಡ ಇಟ್ಕೊಂಡಿದ್ದೀನಿ ಎಲ್ಲವನ್ನು.
ಶೇಷಣ್ಣ, ಒಡೆಯರ್ ಬಂದ ಕೂಡ್ಲೆ ಆರ್ತಿ ಬೆಳಗ್ಗೆ ಒಳ ಕರ್ಕೋಬೇಕು. ಸತ್ಯ, ಒಡೆಯರ್ ಆತಂಕ ದೂರ ಆಯ್ತು. ಏನೋ ಆಗ್ಬಿಡುತ್ತೆ ಅಂತ ತುಂಬಾ ಹೆದರಿದ್ರು, ಏನೂ ಆಗ್ಲಿಲ್ಲ. ಅವರಿಗೆ ಒಳ್ಳೆ ಗುಣ ಇದೆ, ಮತ್ತೆ ಅವರಿಗೆ ದೈವ ಬಲನು ಇರೋದ್ರಿಂದ ಅವರಿಗೂ ಏನೂ ಆಗೋಲ್ಲ, ಸಾವರ್ಣಕ್ಕೂ ಏನೂ ಆಗೋಲ್ಲ. ಸಾವರ್ಣದ ಬಗ್ಗೆ ನೂರಾರು ದಂತ ಕಥೆಗಳು ಇರೋದ್ರಿಂದ ಸಾವರ್ಣವನ್ನು ಮುಟ್ಟೋ ಧೈರ್ಯ ಕೂಡ ಯಾರು ಮಾಡಲ್ಲ. ಸತ್ಯ, ಕ್ಷೇಮವಾಗಿ ಅವರು ಸಾವರ್ಣದ ರೀತಿ. ಯಾಕೋ ಸಮಯ ಸರಿ ಇಲ್ಲ ಅಂತ ಅನ್ನಿಸ್ತಿದೆ ಅಲ್ವಾ? ಹೀಗೆಲ್ಲ ಆಗ್ತಿರೋದು ಅಭಿಷೇಕ್ನ ತಾನೇ? ಎಲ್ಲ ನಿನ್ನಿಂದಲೇ ಗ್ರಹಚಾರ ಕೆಡ್ತಿರೋದು. ಏನಾಯ್ತು ನಿನ್ನಿಂದ? ಏನಾಯ್ತು ಅಂತ ನಿನಗೆ ಗೊತ್ತಿಲ್ವಾ? ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಏನಾಯ್ತು ಅಂತ ಕಣಿ ಕೇಳು. ಅಂದ್ರೆ ನನ್ನ ವಿಷಯ ಪೂರ್ತಿ ನಿನಗೆ ಗೊತ್ತಾಯ್ತಾ? ಯಾರು ಹೇಳಿದ್ರು? ನಿನ್ ಬಂಡವಾಳ ನನಗಲ್ದೆ ಬೇರೆ ಯಾರಿಗೆ ಗೊತ್ತಾಗೋಕ್ ಸಾಧ್ಯ ಹೇಳು? ಬಾ ಈಗ್ಲೇ ಚಿಟ್ಕಿ ಹೊಡೆಯೋಷ್ಟರಲ್ಲಿ ನಿನ್ ಕುಲ ಜಾತಕ ಕುಂಡ್ಲಿ ಎಲ್ಲ ಒದ್ರ ಬಿಡ್ತೀನಿ. ಇದರಲ್ಲಿ ನನ್ ತಪ್ಪೇನಿದೆ? ನಾನು ಮನುಷ್ಯನಾಗಿ ಹುಟ್ಟಿದ್ದು ನನ್ ತಪ್ಪ? ನಾನು ಚಿಂಬ ಅಂತ ಮಾಡೋ ತಪ್ಪೆಲ್ಲ ಮಾಡಿ ನನ್ ತಪ್ಪೇನಿದೆ ಅಂತ ಕೇಳ್ತಿದ್ಯಾ? ನೀನ್ ಈ ಮನೇಲಿ ನೆಟ್ಟು ಪೂಜೆ ಮಾಡಿದ್ರೆ ಹೀಗ್ಯಾಕ ಅಪಶಕ್ನ ಆಗ್ತಿತ್ತು? ನೀನು ಯಾವ ವಿಷಯ ಕೇಳ್ತಾ ಇದೀಯಾ? ಯಾಕೆ ಮಂಗಳಾರತಿ ತಟ್ಟೆ ಬಿದ್ದಿದ್ದಿನ ನೀನ್ ನೋಡ್ಲಿಲ್ವಾ? ಬೆಳಗ್ಗೆ 5 ಗಂಟೆಗೆ ಮನೆಗೆ ಬಂದು ದೇವ್ ಕೋಣೆ ಸೇರ್ಕೊಂಡು ದಿನ ಪೂರ್ತಿ ಪೂಜೆ ಮಾಡ್ತೀನಿ ಅಂತೀಯ? ನೀನೇನ್ ಸಾವರ್ಣ ದೇವನಿ ಪೂಜೆನೆ ಮಾಡ್ತೀಯೋ ಅಥವಾ ನಿದ್ರೆ ಮಾಡ್ತೀಯೋ ಯಾರಿಗ ಗೊತ್ತು? ಗೊತ್ತಾಗ್ಲಿಲ್ಲ ಶಮಿಕಾ, ನನಗೆ ಆರತಿ ತಟ್ಟೆ ಕೆಳಗ್ ಬಿದ್ದಿದ್ದು ಗೊತ್ತಾಗ್ಲಿಲ್ಲ. ಹಾಗಾದ್ರೆ ಇಲ್ಲಿ ಬಂದ್ ನಿಂತ್ಕೊಂಡ್ ಕಣ್ಣೀರ್ ಯಾಕೆ ಹಾಕ್ತಿದ್ದೆ ಹೇಳು, ನಿಂದೇನ್ ಸಮಾಚಾರ? ನೀನೇನ ಹೇಳ್ತಿದ್ದೆ ನಾನೇನೋ ಅನ್ಕೊಂಡೆ. ಇರ್ಲಿ ಬಿಡು, ಒಡೆಯರಿಗೆ ಇನ್ನೊಂದು ಹೊಸ ಆರತಿ ತಟ್ಟೆ ತಯಾರು ಮಾಡು. ಇದೆಲ್ಲ ನನ್ನ ಪೂಜೆ ದೋಷ ಅಲ್ಲ. ಶಂಕರಪ್ಪ ಹೇಳು, ಅಲ್ಲಿ ಎಲ್ಲರೂ ಸಂತೋಷವಾಗಿರುವಾಗ ನೀನ್ ಮಾತ್ರ ಇಲ್ಲಿ ನಿಂತ್ಕೊಂಡು ಸಂಕಟ ಪಡ್ತಿದ್ಯಾ? ಯಾಕೆ ಅಂತ ಕಾರಣ ಹೇಳು. ನನ್ನ ತಲೆ ಮೇಲೆ ಕೈಯಿಟ್ಟು ಹೇಳು, ಯಾಕೆ ಅಳ್ತಿದ್ಯ ಹೇಳು. ಇಂದ್ರ, ನೀನು ಈಗಿಂದೀಗಲೇ ಇಲ್ಲಿಂದ ಹೊರಡ್ಬೇಕು. ಇಲ್ಲಿ ನಡೆಯುವ ಘಟನೆಗಳಿಗೆ ನಾನು ನೀನು ಸಾಕ್ಷಿ ಆಗಬಾರ್ದು. ತಾಮ್ರಪರ್ಣ, ನೀನು ನನ್ನ ಬಗ್ಗೆ? ಹೌದು, ಸೌಪರ್ಣಿಕ ಎಲ್ಲ ವಿಷಯ ಹೇಳಿದ್ಲು. ನನಗೆ ಕೇಳಿ ಆಶ್ಚರ್ಯನೂ ಆಯ್ತು, ಸಂತೋಷನೂ ಆಯ್ತು. ನೋಡ್ದ್ಯಾ, ಇಲ್ಲಿ ನಡೆಯುವ ಘಟನೆಗಳಿಗೆ ನಾನು ನೀನು ಸಾಕ್ಷಿ ಆಗಬಾರ್ದು. ತಾಮ್ರಪರ್ಣ, ಇಂದ್ರ, ಸಾವರ್ಣದೇವ ಉತ್ಸವ ಮುಗಿಸ್ಕೊಂಡು ಮನೆಗೆ ವಾಪಸ್, ನಿನ್ನವರೆಗೆ ನಿನ್ನ ಬಗ್ಗೆ ಯಾವ ವಿಷಯನೂ ಗೊತ್ತಿರಲಿಲ್ಲ. ಇವತ್ತೆಲ್ಲ ವಿಷಯ ತಿಳಿತು. ಇಂದು ನನ್ನದೇನು ಇಷ್ಟೊಂದು ಜನರೊಳಗೆ ನಿನ್ನ ರೀತಿ ಇರೋ ವಿಷಯ ಜನರು ಮತ್ತಾರಾದರೂ ಇರ್ಬೋದಲ್ಲ? ಖಂಡಿತ ಇರ್ಬೋದು. ಆದ್ರೆ ಅಮ್ಮ, ಆ ಸಾವರ್ಣ ದೇವನನ್ನು ಮುಟ್ಟವರೆಗೂ ನನಗೆ ನನ್ನ ಬಗ್ಗೆ ಅರ್ಥನೇ ಆಗಿರಲಿಲ್ಲ. ಎಷ್ಟು ಜನಕ್ಕೆ ಆ ಸಾವರ್ಣ ದೇವನನ್ನು ಮುಟ್ಟೋ ಅದೃಷ್ಟ ಇದೆ ನೀನೇ ಹೇಳು. ಶಂಕರ್ ಜೋಯ್ಸ, ನೀನ್ ಸಾವರ್ಣ ದೇವನ್ ಮುಟ್ಟಿನ ಸುಟ್ಟೋಗಿಲ್ವಾ? ತಾಮ್ರಪರ್ಣ, ಹಳೆಯ ಶಕ್ತಿಗಳಾವುದು ಈಗ ನನ್ನ ಹತ್ತಿರ ಇಲ್ಲ. ಈಗ ನಾನೊಬ್ಬ ಸಾಮಾನ್ಯ ವ್ಯಕ್ತಿ. ಬರೋ ಸಮಯದೊಳಗ ಎಲ್ಲ ಶಕ್ತಿಗಳು ತನ್ನಷ್ಟಕ್ಕೆ ತಾನೇ ನಿನ್ನನ್ನು ಹುಡ್ಕೊಂಡು ಬರ್ತಾವ. ಹೋಗು. ಸಾವರ್ಣನ ಪರವಾಗಿರುವ ಸೈನ್ಯ ತನ್ನಷ್ಟಕ್ಕೆ ತಾನೇ ದೊಡ್ಡದಾಗ್ತದೆ. ಅಮ್ಮ, ಒಡೆಯರ್ಗೆ ಆರತಿ ಎತ್ತಬೇಕು ಅಂತಿತ್ತಟ್ಟೆ, ಆರತಿ ಎತ್ತಕ್ ಮುಂಚೆನೆ ಕೆಳಗ್ ಬಿಚ್ಚಲ್ಲಿ ಹೋಯ್ತು. ಆಗುದಿಲ್ಲ, ಚಲೋದಕ್ಕ ಆಗ್ತದ ಬಿಡು. ಇವತ್ತಿ ಅಮ್ಮನ್ಗೆ ಏನಾಗಿದೆ? ನನ್ ಹತ್ರ ಸರಿಯಾಗಿ ಮಾತಾಡ್ಲಿಲ್ಲ, ನಿನ್ನ ಇಂದ್ರ ಅಂತ ತಪ್ಪ ಕರ್ಲು. ಅಪಶಕ್ನನ ಒಳ್ಳೆ ಶಕ್ನ ಅನ್ನೋ ರೀತಿ ಸಂತೋಷವಾಗಿ ಹೋಗ್ತಿದ್ದಾಳಲ್ಲ. ನೀನು ಇದನ್ನೆಲ್ಲ ಆಮೇಲೆ ಯೋಚನೆ ಮಾಡುವಂತೆ, ಮೊದ್ಲು ಆರತಿ ತಟ್ಟೆ ತಯಾರು ಮಾಡ್ಕೋ. ಆದ್ರೂ ತಾಮ್ರಪರ್ಣ, ಈ ಶಂಕರ್ ಜೋಯ್ಸ್ನ ಇಂದ್ರ ಅಂತ ಯಾಕೆ ಕರೆದ್ಲು? ಇಮಾ!
ಅಪ್ಪಣ್ಣನ್ ಕರ್ಕೊಂಡ್ಬರೋಣ ಅಂತ ಹೋಗಿದ್ದೆ, ಆದ್ರೆ ಅವಳು ಸೂರ್ಯದೇವನ್ ದೇವಾಲಯಕ್ಕೆ ಹೋಗಿದ್ದಾಳಂತೆ. ಏನು, ತಾಮ್ರಪರ್ಣ ಸೂರ್ಯ ದೇವಾಲಯಕ್ಕೆ ಹೋಗಿದ್ದಾಳ? ಅಂದರೆ ಸಾವರ್ಣ ದೇವನ ಭೇಟಿಗಾಗಿ ಹೋಗಿದ್ದಾಳೆ ಅಂತಾಯ್ತು. ಎಂತಹ ಒಳ್ಳೆಯ ಸೂಚನೆ ಅಲ್ಲವೇ ಪುಟ್ಟ ಇದು. ಈ ಬಾರಿ ಹೇಗಾದ್ರೂ ಮಾಡಿ ಸಾವರ್ಣ ದೇವನ ಬಿಡುಗಡೆ ಆಗ್ಲೇಬೇಕು ಅಂತ ತಾಮ್ರಪರ್ಣ ಹೇಳ್ತಾ ಇದ್ಲು. ಅದಕ್ಕೆ ಸರಿಯಾಗಿ ಈಗ ಎಲ್ಲ ರೀತಿಯಿಂದ ಸಮಯ ಕೂಡಿದೆ. ನೀನು ನನಗೆ ಶಾಪ ವಿಮೋಚನೆ ಮಾಡಿದಾಗಲೇ ತಿಳಿದುಕೊಂಡೆ ಸಮಯ ಕೂಡಿ ಬಂದಿದೆ ಎಂದು. ಆದರೆ ಇದೇನು ಪುಟ್ಟ, ನನ್ನನ್ನು ಭೂಮಿಯಲ್ಲಿ ಯಾರೋ ಕಟ್ಟಿ ಹಾಕಿದ್ದಾರೆ, ಇದಕ್ಕೆ ಕಾರಣ ತಿಳಿಯಬೇಕಲ್ಲ. ಇದಕ್ಕೆ ಕಾರಣ ನನಗೆ ಗೊತ್ತು. ದಿನದ 24 ಗಂಟೆಯೋ ತಾಮ್ರಪರ್ಣ ಸಾವರ್ಣ ದೇವನ ಇತಿಹಾಸ ಹೇಳ್ತಾನೆ ಇರ್ತಾಳೆ. ಸಾವರ್ಣ ದೇವನ ಬಿಡುಗಡೆ ಅಷ್ಟೊಂದು ಸುಲಭ ಅಲ್ಲ ಅಂತ ಹೇಳ್ತಾ ಇದ್ಲು. ನಾವು ಭೂಲೋಕದವರಿಗಿಂತ ಮಹಾನ್ ಶಕ್ತಿ ಉಳ್ಳವರು, ನಮ್ಮನ್ನು ಯಕಶ್ಚಿತ್ ಈ ಭೂಲೋಕದ ನರಮಾನವರು ಕಟ್ಟಿ ಹಾಕುವುದೆಂದರೆ ನನಗೆ ನಂಬಲು ಅಸಾಧ್ಯ ಪುಟ್ಟ. ಇದಕ್ಕೆಲ್ಲ ಕಾರಣ ಸ್ವರ್ಣಪರ್ಣ ಅಂತ ತಾಮ್ರಪರ್ಣ ಬೈದದನ್ನ ನಾನು ಕೇಳಿಸ್ಕೊಂಡೆ. ಅಂದು ಸಾವರ್ಣ ದೇವನಿಗೆ ದಿಗ್ಬಂಧನ ಹಾಕಿ ಭೂಲೋಕದಲ್ಲಿ ಕಟ್ಟಿ ಹಾಕಿದ ಆ ಸ್ವರ್ಣಪರ್ಣ ಇನ್ನೂ ಇಲ್ಲಿ ಮಾಯಾಜಾಲವನ್ನು ಹರಡಿಕೊಳ್ಳುತ್ತಿದ್ದಾಳೆ. ಪುಟ್ಟ, ಹಿಂದೆ ನಾನು ಬಂದಾಗ ಗೋಪಾಲಕೃಷ್ಣನ ತಾಯಿಯ ಜೊತೆ ಮತ್ತೊಬ್ಬಳು ಮಂತ್ರವಾದಿ ಇದ್ದಳು. ಹಾ, ಅವಳ ಹೆಸರು ರತ್ನಪರ್ಣ ಅಂತ. ತಾಮ್ರಪರ್ಣ ಯಾವಾಗ್ಲೂ ಅವಳನ್ನು ನೆನೆಸ್ಕೊಳ್ತಾ ಇರ್ತಾಳೆ. ಅವಳು ತುಂಬಾ ಒಳ್ಳೆಯವಳಂತೆ. ಸಾವರ್ಣ ದೇವನ ಬಗ್ಗೆ ಪಾರ್ವತ ಪ್ರೀತಿ ಕರುಣೆ ಇತ್ತಂತೆ. ತಾನು ಮಂತ್ರವಾದಿ ಆಗಿದ್ರೂ ತನಗಿರೋ ಒಳ್ಳೆ ಗುಣ ಎಲ್ಲ ರತ್ನಪರ್ಣಲಿಂದನೆ ಬಂದಿತ್ತು ಅಂತ ತಾಮ್ರಪರ್ಣ ಹೇಳ್ತಾನೆ ಇರ್ತಾಳೆ. ಈ ಭೂಲೋಕದ ವಿಷಯ ಹೀಗೆ ಎಂದು ಕಾಣುತ್ತದೆ. ಇಲ್ಲಿ ಒಳ್ಳೆಯವರ ಜೊತೆ ಕೆಟ್ಟವರು ಇರುತ್ತಾರೆ, ಅಥವಾ ಒಳ್ಳೆಯವರು ಕೆಟ್ಟವರಾಗುತ್ತಾರೆ, ಕೆಟ್ಟವರು ಒಳ್ಳೆಯವರು ಆಗುತ್ತಾರೆ. ಆದರೆ ನನ್ನ ಲೋಕದಲ್ಲಿ ಹಾಗಲ್ಲ. ದೇವತೆಗಳೆಂದೂ ರಾಕ್ಷಸರಾಗುವುದಿಲ್ಲ. ಪುಟ್ಟ, ನಿನಗೆ ಭೂಲೋಕದ ವಿಷಯ ಹೆಚ್ಚಾಗಿ ಗೊತ್ತು. ಹೇಳು, ರತ್ನಪರ್ಣ ಸಾವರ್ಣ ದೇವನ ಬಗ್ಗೆ ಏನೆಂದು ಹೇಳಿದಳು ಹೇಳು. ಸಾವರ್ಣ ದೇವನಿಗೆ ದಿಗ್ಬಂಧನ ಹಾಕಿದ್ಮೇಲೆ ತಾನೆಂತ ತಪ್ಪು ಮಾಡಿದೆ ಅಂತ ರತ್ನಪರ್ಣನಿಗೆ ಅನ್ಸಕ್ ಶುರು ಆಯ್ತಂತೆ. ಸಾವರ್ಣ ದೇವನಿಗೆ ದಿಗ್ಬಂಧನ ಹಾಕಿದ್ಮೇಲೆ ತಾನೆಂತ ತಪ್ಪು ಮಾಡಿದೆ ಅಂತ ರತ್ನಪರ್ಣನಿಗೆ ಅನ್ಸಕ್ ಶುರು ಆಯ್ತಂತೆ. ಆಮೇಲೆ ಸಾವರ್ಣ ದೇವ ರತ್ನಪರ್ಣ ಇದ್ರು ಆತ್ಮೀಯವಾಗಿ ಮಾತಾಡಕ್ ಶುರು ಮಾಡಿದ್ರಂತೆ. ನಾನು ಹಿಂದಕ್ಕೆ ಹೋಗಲು ಸಾಧ್ಯವಿಲ್ಲ. ಈ ತಪ್ಪನ್ನು ಹೇಗೆ ಸರಿಪಡಿಸಲಿ? ದೇವಾದಿ ದೇವನನ್ನು ಬಂಧಿಸಿ ತಪ್ಪು ಮಾಡಿರುತ್ತೆ, ಇದಕ್ಕೆ ಪರಿಹಾರವನ್ನು ನೀನೇ ಹೇಳು ದೇವ. ಹೇಳು ದೇವ. ನಿನ್ನ ಕಾಲಮಾನದ ಪ್ರಕಾರ 12 ವರ್ಷಗಳಿಗೊಮ್ಮೆ ನನ್ನನ್ನು ಸೂರ್ಯ ದೇವಾಲಯಕ್ಕೆ ಕಳೆದುಕೊಂಡು ಹೋಗು. ಈ ರೀತಿ 100 ಬಾರಿ ಮಾಡಿದಲ್ಲಿ ದಿಗ್ಬಂಧನದ ಅವಧಿ ಮುಗಿಯುತ್ತದೆ. 100 ಬಾರಿ ಎಂದರೆ 1200 ವರ್ಷಗಳು. ದೇವ, ಈ ಬಾರಿ ಸೂರ್ಯ ದೇವಸ್ಥಾನದ ಬೆಟ್ಟದಲ್ಲಿ ಕುರಂಜಿ ಹೂಗಳು ಅರಳಿವೆ. ಆ ವಿಶೇಷಕ್ಕೆಂದರೆ ನನ್ನನ್ನು ಅಲ್ಲಿಗೆ ಕರೆದೊಯ್ಯಲು ಹೇಳಿದ್ದು. ರತ್ನಪರ್ಣ, ಈ ಲೋಕದಲ್ಲಿ ಹೆಣ್ಣು ಕ್ಷಮೆಯಾಧರಿತು, ನೀನು ಹೆಣ್ಣು, ಹಾಗಾಗಿ ನನ್ನ ಬಿಡುಗಡೆ ಹೆಣ್ಣೆಂತಲೇ ಆಗುತ್ತೆ. ಹೌದು, ಈ ಚಂದ್ರಕಾಂತರ ವಂಶದಲ್ಲಿ 3 ಹೆಣ್ಣು ಮಕ್ಕಳು ಹುಟ್ಟಿ ಈ 3 ಮನಸ್ಸು ಮಾಡಿದಲ್ಲಿ ನನ್ನ ಬಿಡುಗಡೆ ಸುಲಭ ಸಾಧ್ಯ. ಹಾಗೆ ಆಗಲಿ ದೇವ. ಯಾವ ವಂಶದಿಂದ ನಿನಗೆ ದಿಗ್ಬಂಧನವಾಯಿತೋ ಅದೇ ವಂಶದಿಂದಲೇ ನಿನಗೆ ವಿಮುಕ್ತಿ. ಸರಿಯಾಗಿದೆ, ಈಗ ನಿನಗೆ ಸಂತೋಷವಾಯಿತಾ ದೇವ? ಸದ್ಯಕ್ಕೆ ಸಮಾಧಾನವಾಗಿದೆ. ಹಾಗಾದರೆ ತಾಮ್ರಪರ್ಣಾಳ ಕಾಲದಲ್ಲಿ ಸಾವರ್ಣ ದೇವನ ಬಿಡುಗಡೆ ನಿಶ್ಚಿತವೇ? ಸಾವರ್ಣ ದೇವನ ಬಿಡುಗಡೆಗೆ ತಾಮ್ರಪರ್ಣ ಹೋಗಿದ್ದಾಳಲ್ಲವೇ? ಈ ಬಾರಿಯಾದರೂ ಬಿಡುಗಡೆಯಾಗುತ್ತದಲ್ಲವೇ? ನನ್ನ ಸಮಾಧಾನಕ್ಕಾದರೂ ಹೌದೆಂದು ಹೇಳುತ್ತಿದ್ದ. ನೀನು ತಾಮ್ರಪರ್ಣ ಇಬ್ರು ಸೇರಿದ್ಮೇಲೆ ಸಾವರ್ಣ ದೇವನ ಬಿಡುಗಡೆ ಖಂಡಿತ ಹಾಗೆ ಆಗುತ್ತೆ ಅಂತ ನನಗೆ ತುಂಬಾ ಅನಿಸ್ತಿದೆ ತುಂಬ. ಆದ್ರೆ ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ನಿಮ್ಗಿತ್ತ ತಾಮ್ರಪರ್ಣ ಇಂದ ಆ ಸುವರ್ಣಪರ್ಣ ತುಂಬಾ ಶಕ್ತಿವಂತೇನಾ? ಸಾಮರ್ಥ್ಯ ಇರೋಳ? ಸಾಮರ್ಥ್ಯದಲ್ಲಿ ಯಾರು ಯಾರಿಗೂ ಕಡಿಮೆ ಇಲ್ಲ ಪುಟ್ಟ. ಆದರೆ ನನ್ನ ಮೈ ಮರವಿನಿಂದಾಗಿ ನನಗೆ ಈ ಗತಿ ಬಂದಿದೆ. ಭೂಲೋಕಕ್ಕೆ ಬಂದಾಗಿನಿಂದ ಸ್ವಲ್ಪ ಎಚ್ಚರಿಕೆ ಬಿದ್ದಿದ್ದರೆ ಸ್ವರ್ಣಪರ್ಣಾಳಿಂದ ತಪ್ಪಿಸಿಕೊಳ್ಳಬಹುದಾಗಿತ್ತು. ನಾನು ಮೈ ಮರೆತು ನಿದ್ರಿಸಿದ್ದು ಅಪರಾಧವಾಗಿ. ಅಂದ್ರೆ ಸ್ವರ್ಣಪರ್ಣ ಶತ್ರುಗಳ ಗುರುತಿನ ಗಳಿಗೆಗಳನ್ನು ಮಾತ್ರ ಉಪಯೋಗಿಸಿಕೊಳ್ತಾರೆ ಅಂತಾಯ್ತು? ಹೌದು, ಇನ್ನು ಮುಂದೆ ನಾವುಗಳು ಇದಕ್ಕೆ ಅವಕಾಶ ಕೊಡಬಾರದು. ಇನ್ಮೇಲೆ ಅಂತ ಎಷ್ಟೊಂದು ತುಂಬಾ ಹೇಳ್ತಿದ್ಯಾ ಜಿಂಬ? ನೀನ್ ಇನ್ಮೇಲೆ ಭೂಲೋಕದಲ್ಲಿ ಎಲ್ಲಿರ್ತೀಯಾ?
ಸಾವರ್ಣ ದೇವನ್ ಬಿಡುಗಡೆ ಆದ್ಮೇಲೆ ನೀನು ಭೂಲೋಕನ್ ಬಿಟ್ಟು ಹೋಗ್ಬಿಡ್ತೀಯ ಅಲ್ವಾ? ಬೇಸರ ಪಡ ಬೇಡ ಪುಟ್ಟ, ನನಗೆ ಶಾಪ ವಿಮುಕ್ತಿ ಮಾಡಿ ಉಪಕರಿಸಿದ್ದೀಯ. ಈಗ ಭೂಲೋಕದಲ್ಲಿ ನನಗಿರುವ ಮಿತ್ರನೆಂದರೆ ನೀನೊಪ್ಪನೇ. ನಿನಗಾಗಿ ನಾನು ಭೂಲೋಕಕ್ಕೆ ಆಗಾಗ ಬಂದು ಹೋಗಬಹುದಲ್ಲ. ನಿಜವಾಗಿಯೂ ನಾನು ಆಗಾಗ್ಗೆ ಇಲ್ಲಿಗೆ ಬರಬೇಕು. ನನ್ನ ಸಾಮರ್ಥ್ಯ ಏನೆಂದು ನಿನಗೆ ತೋರಿಸಬೇಕು. ಸಾಮರ್ಥ್ಯ ಅಂದ್ರೆ ಮ್ಯಾಜಿಕ್? ನಾನು ನಿನ್ನನ್ನು ಮೋಡಗಳ ಮೇಲೆ ಸವಾರಿ ಮಾಡಿಸುತ್ತೇನೆ, ನೀರಿನ ಮೇಲೆ ನಡೆದಾಡುವಂತೆ ಮಾಡುತ್ತೇನೆ. ನಿನ್ನ ಕೈಯಿಂದಲೇ ಕಾಮನ ಬಿಲ್ಲನ್ನು ಸೃಷ್ಟಿಸುತ್ತೇನೆ. ಹಾಗಾದ್ರೆ ನನಗೆ ಒಂದೇ ಒಂದು ಉಪಕಾರ ಮಾಡು, ನೀನ್ ಮಾಡೋ ಎಲ್ಲ ಮ್ಯಾಜಿಕ್ ಗಳನ್ನು ನಾನು ಮಾಡೋ ತರ ನನಗೆ ಶಕ್ತಿ ಕೊಡು. ಯಾಕಂದ್ರೆ ನಮ್ ಶಾಲೆಯಲ್ಲಿ ಆಗಾಗ ಬರ್ತಿರ್ಬೇಕಾದ್ರೆ ಒಂದು ಕೂಡ 45 ಜನ ಹುಡುಗರು ಇದ್ದಾರೆ, ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅದಕ್ಕೇಕೆ ಯೋಚನೆ? ಮಗು ಈ ಭೂಲೋಕದ ಜನರಿಗೆ ಬುದ್ಧಿ ಕಲಿಸಲು. ಸಾವರ್ಣ ದೇವ ನನ್ನ ಲೋಕಕ್ಕೆ ಹೋದ ಮೇಲೆ ನೀನು ಬೇಕೆನ್ನುವಷ್ಟು ಕಾಲ ನಾನು ನಿನ್ನ ಜೊತೆಯಲ್ಲೇ ಇರುತ್ತೇನೆ.